ನಡೆಯವ ಬೇಡ ಈ ಮಾಲ್ ಅಲ್ಲಿ ನಾನು ಬಟ್ಟೆನೂ ತಗೊಳಲ್ಲ ಈ ಮಾಲ್ ಅಲ್ಲಿ ನಾನು ಒಂದು ನಿಮಿಷನೇ ಇರಲ್ಲ ಮನೆಗೆ ಹೋಗೋಣ ನಡೆಯವ ಯಾಕೆ ಅಮ್ಮ ಸಡನ್ ಆಗಿ ಏನಾಯ್ತು ಇಷ್ಟೊತ್ತು ಚೆನ್ನಾಗಿ ಶಾಪಿಂಗ್ ಮಾಡ್ತಿದ್ವಲ್ಲ ನಾನು ಒಂಚೂರು ಬಟ್ಟೆ ಎಲ್ಲ ತಗೊಳೋದಿದೆ ಕಣೇ ಅಮ್ಮ ಹಬ್ಬಕ್ಕೆ ಆ ಕಡೆ ಎಲ್ಲ ಇನ್ನು ಹೊಸ ಅಂಗಡಿ ಇದೆ ಬಾರಿ ಅಮ್ಮ ಆ ಕಡೆ ಹೋಗಿ ಬರೋಣ ಇಲ್ಲ ಕಣವ ಪುಟ್ಟಿ ಇಲ್ಲ ಈ ಮಾಲ್ ಅಲ್ಲಿ ನಾನು ಒಂದ್ ನಿಮಿಷನು ನಿಲ್ಲಲ್ಲ ಆ ಅಂಗಡಿ ಅವಳು ನನಗೆ ಒಂದ್ ಜೀನ್ಸ್ ತೋರ್ಸಮ್ಮ ಒಂದ್ ಜೀನ್ಸ್ ತಗೋಬೇಕು ಅಂತಿದ್ದೀನಿ ಅಂದಿದ್ಕೆ ನಿಮ್ ಸ್ಟ್ರಕ್ಚರೇ ಸರಿ ಇಲ್ಲ ಬಾಡಿ ಶೇಪೇ ಸರಿ ಇಲ್ಲ

ಶಾಲೆ ಅಲ್ಲಿ 100 ಆಂಗಡಿಗಳಿದವೆ ನೀನು ಯಾವ ಆಂಗಡಿ ಬೇಕಾದರೂ ಹೋಗಬೇಕು ಜೀನ್ಸ್ ತಗobbೋದು ಬಾರೆ ಅಮ್ಮ ಅಲ್ಲಿ ಬೇರೆ ಬ್ರಾಂಡ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಜೀನ್ಸ್ ಪ್ಯಾಂಟ್ ಎಲ್ಲಾ ಟ್ರಯಲ್ ಮಾಡಿವಂತೆ ಅಷ್ಟು ಆಸೆ ಮಾಡ್ಕೊಂಡ ಬಂದಿದ್ದೀಯಾ ಜೀನ್ಸ್ ಪ್ಯಾಂಟ್ ತಗೊಳ್ಳೇಬೇಕು ಅಂತ ತಗೊಳ್ಳಿವಂತೆ ಬಾರೆ ಅಮ್ಮ ಸರಿ ಕಣೋ ಪುಟ್ಟಿ ಆಯ್ತು ನೀ ಇಷ್ಟದಲ್ಲೇ ಹೇಳ್ತಿದ್ದೀಯಾ ಅಂದ್ರೆ ನಿನಗೋಸ್ಕರನಾದರೂ ಬೇರೆ ಆಂಗಡಿಗೆ ಬರ್ತೀನಿ ನೋಡಿ ಅಹಾ ನಮ್ಮ ಅಜ್ಜಿ ಈ ವಯಸ್ಸಲದೇನ್ ಶೋಕಿ ಬಂದಿದೆಯೋ ಗೊತ್ತಿಲ್ಲ

ಏನು ಹೆಚ್ಚು ಕಮ್ಮಿ ಮಾತಾಡಿದಳೆ ನನ್ ಸೈಜ್ಗೆ ಒಂದ್ ಸರಿಯಾಗಿರೋ ಜೀನ್ಸ್ ಪ್ಯಾಂಟ್ ಕೊಡು ಅಷ್ಟೇ ಅದು ನಿಮ್ ಏಜಿಗೆ ಮತ್ತೆ ನಿಮ್ ಸೈಜ್ ಗೆ ಒಳ್ಳೊಳ್ಳೆ ಚೂಡಿದಾರ್ಗಳು ಸೀರೆಗಳೆಲ್ಲ ಇದುವ ಆಂಟಿ ಅದನ್ನ ತೋರ್ಸಿದ್ರೆ ನಡೆಯುತ್ತಾ அய்யா நினைகலேட் உட்கண்டே சாய் ஜீன்ஸ் ப்ண்ட்டு மிடி எல்லாம் நீன கொடலா ಕುಡ್ತಾ ಸ್ಟೈಲ್ ಬಟ್ಟೆ ಅಂತ ಹಾಕಲಿಲ್ಲ ನಮ್ಮ ಅಪ್ಪ ಅಮ್ಮ ಕೊಡ್ಸಿದ ಬಟ್ಟೆಲೆ ಬೆಳಕ ಬಂದ್ವಿ ನಮ್ಮ ಅಪ್ಪ ಅಮ್ಮ ಅವಾಗೆಲ್ಲ ಈ ಲಂಗ ಜಾಕೆಟ್ ಲಂಗ ದವಣಿ ಸೀರೆ ಇವನ್ನೇ ಕುಡಿಸಿದ್ರು ಅವನ್ನೇ ಹಾಕೊಂಡು ಕಾಲ ಕಳ್ಕೊಂಡ್ ಬಂದ್ವಿ ಮದುವೆ ಆದಮೇಲೆ ಮಕ್ಕಳನ್ನ ನೋಡೋದು ಮಕ್ಳಿಗೆ ಬಟ್ಟೆ ಕೊಡ್ಸೋದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳೋದು ಅವಕ್ ತಿನ್ಸದೇ ಆಗೋಯ್ತು ಹಳೇ ನೀಲಿ ಕಲರ್ ಸೀರೆನೇ ಉಟ್ಕೊಂಡು ಜೀವನ ಎಲ್ಲಾ ಕಳದ್ಬಿಟ್ನಾ ಇವಾಗ ಸಾಯಂಕಾಲ ಕಟ್ಲಿಷ್ಟೊಂಚೂ ಸ್ಟೈಲ್ ಸ್ಟೈಲ್ ಬಟ್ಟೆ ಹಾಕೋಣ ಅಂತ ಆಸೆ ಈಗಿನ ಕಾಲದ ಮಕ್ಕಳೆಲ್ಲ ಏನು ಒಳ್ಳೊಳ್ಳೆ ಜೀನ್ಸ್ ಪ್ಯಾಂಟು ಶರ್ಟು ಸ್ಕರ್ಟು ಮಿಡ್ಡಿ ಅಂತ ಸ್ಟೈಲ್ ಸ್ಟೈಲ್ ಬಟ್ಟೆ ಹಾಕೊಂಡು ಒಳ್ಳೆ ಮಿಂಚ್ತಿರ್ತಾರೆ ಅದನ್ನೆಲ್ಲ ನೋಡಿದ್ರೆ ನನಗೂ ಆಸೆ ಕಣಪ್ಪ ಒಂಚೂರು ಟೈಟ್ ಆಗಿರೋ ಜೀನ್ಸು ಟಾಪ್ ಆಮೇಲೆ ಮಿಡ್ಡಿ ಚಡ್ಡಿ ಸ್ಕರ್ಟ್ ಎಲ್ಲ ಹಾಕೋಣ ಅಂತ ಅದಕ್ಕೆ ಒಂದು ಎರಡು ಪ್ಯಾಂಟ್ ತಗೊಂಡು ಹೋದ್ರೆ ಒಂದ್ ನಾಲ್ಕು ಟಾಪ್ ತಗೊಂಡ್ರೆ ಸಾಕು ಎಷ್ಟು ದಿನ ಬೇಕಾದ್ರೆ ಹಾಕ್ಬೋದು ಸಾಯ ಕಡೆ ಕಾಲಕ್ಕಾದ್ರೆ ಒಂಚೂರು ಮನ್ಸಿಗೆ ಬಂದಿದ್ದ ಬಟ್ಟೆ ಹಾಕೊಂಡು ಮಿಂಚೋಣ ಅಂತ ಆಸೆ ಅದಕ್ಕೆ ನನಗೆ ಒಂಚೂರು ಜೀನ್ಸ್ ಪ್ಯಾಂಟನ್ನೇ ತೋರಿಸ್ತೀಯಾ ಇದ್ರೆ ನನ್ ಸೈಜಿಗೆ ಪ್ಲೀಸ್ ಕಣಪ್ಪ ನನ್ ಸೈಜಿನ ಜೀನ್ಸ್ ಪ್ಯಾಂಟ್ ಇಲ್ಲ ಅಂತ ಹೇಳಬೇಡ ಹೆಂಗೋ ಒಂಚೂರು ಅಡ್ಜಸ್ಟ್ ಮಾಡಿ ಹಾಕಂತೀನಿ ತಕ್ ಮಟ್ಟಿನ ಫಿಟ್ ಆಗಂತದ್ ಕೊಡು ಅಯ್ಯೋ ಆಂಟಿ ಇಷ್ಟೊಂದು ಸೆಂಟಿ ಆಗ್ಬಿಡಿ ಆಂಟಿ ಬೇಜಾರ್ ಮಾಡ್ಕೋಬಿಡಿ ನಿಮಗೆ ಜೀನ್ಸ್ ಹಾಕಬೇಕು ಅಂತ ತಾನೇ ಆಸೆ ಇರಿ ನಮ್ಮ ಶಾಪ್ ಎಲ್ಲ ಹುಡುಕಿ ನಿಮ್ ಸೈಜಿಗೆ ಫಿಟ್ ಆಗಂತ ಜೀನ್ಸ್ ಪ್ಯಾಂಟ್ ಸ್ಕರ್ಟು ಮಿಡ್ಡಿ ಶರ್ಟ್ ಎಲ್ಲ ಹುಡುಕೊಂಡ್ ಬರ್ತೀನಿ ಎರಡ ಎರಡು ನಿಮಿಷ ಕೊಡಿ ಆಂಟಿ ನಿಮ್ಗೋಸ್ಕರ ತಂದ್ ಕೊಡ್ತೀನಿ ಅಮ್ಮ ಅವ್ರು ತಂದ್ಕೊಡೋ ಬಟ್ಟೆನೆಲ್ಲ ಟ್ರಯಲ್ ರೂಮಲ್ಲಿ ಹಾಕ್ಬಿಟ್ಟು ಟ್ರಯಲ್ ನೋಡಿ ಅಮ್ಮ ಫಿಟ್ ಆಗುತ್ತಾ ಇಲ್ವಾ ಅಂತ ಸರಿ ಕಣವ ಪುಟ್ಟಿ ಆಯ್ತು ಇದ್ರ ಪುಟ್ಟಿ ಕರೆಕ್ಟ್ ಫಿಟ್ಟಿಂಗ್ ಇತ್ತು ಕಣವ ಒಂದೇ ಒಂದು ಚೂರು ಹಿಡಿಕಿಲ್ಲ ಆಮೇಲೆ ನೋಡಿದ್ರ ಬಾಯಿಗಲೇ ಒಂದು ಚೂರು ಲೂಸ್ ಆಗಿದ್ರೆ ಒಳ್ಳೆ ಫಿಟ್ಟಿಂಗ್ ಒಳ್ಳೆ ಲುಕ್ ಬಂದ್ಬಿಡೋದು ಅಮ್ಮ ಈ ಜೀನ್ಸ್ ಟಾಪ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆದ್ರೆ ಫಿಟ್ಟಿಂಗ್ ಆಗ್ತಿಲ್ಲ ಅಂದ್ರೆ ತಗೊಂಡೇ ಇರ್ಲಿ ಮೇಡಮ್ ಅಂದ್ರೆ ಬೇರೆ ಜೀನ್ಸ್ ಟ್ರಯಲ್ ಮಾಡಿ ನೋಡಿ ಫಿಟ್ ಆಗ್ಬೋದು ನೋಡಿ ಇಲ್ಲಿ ಈ ಕಾಣಿಸ್ತಿದೀನಿ ಅಂತ ಒಳ್ಳೆ ಸ್ಟೈಲಿಶ್ ಆಗಿ ಕಾಣಿಸ್ತಿದೀನಿ ಅಲ್ವಾ ಇದೊಂದರ ಫಿಟಿಂಗ್ ಇದೆ ಕಣವ ಪುಟ್ಟಿ ಆದ್ರೆ ನೋಡು ಈ ಟಾಪಿಗೂ ಪ್ಯಾಂಟ್ ಮಧ್ಯೆ ಒಂದ್ ಚೂರ್ ನನ್ ಹೊಟ್ಟೆ ತಯಾರು ಆಚೆ ಬಂದ್ಬಿಟ್ಟಿದೆ

ಪುಟ್ಟಿ ಈ ಬಾಲಿವುಡ್ ಅವರೆಲ್ಲ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡ್ ಹೋಗ್ಬೇಕಾರೆ ಬಟ್ಟೆ ಹಾಕೊಂಡಿರ್ತಾರಲ್ಲ ಆ ತರ ಇದೆ ಅಲ್ವಾ ಬಾಲಿವುಡ್ ರೇಂಜಿ ಕಾಣಸ್ತಿದೀನಿ ಅಲ್ವಾ ಏನ್ ಸಾಫ್ಟ್ ಆಗಿದೆ ಬಟ್ಟೆ ಏನ್ ಮೃದು ಮೈ ಮೇಲೆ ಬಟ್ಟೆ ಹಾಕಿದೀನಿ ಅನಿಸ್ತಾನೆ ಇಲ್ಲ ಕಣ ಪುಟ್ಟಿ ಸಖತ್ತಾಗಿ ಅನಿಸ್ತಿದೆ ವಾವ್ ಅಮ್ಮ ಏನ್ ಸಖತ್ ಕಾಣಿಸ್ತಿದೆಯಾ ಗೊತ್ತಾ ನಿನಿಗಂತೂ ಈಜಾಗಿದೆ ಮಕ್ಕಳು ಮೊಮ್ಮಕ್ಕಳಿದ್ದಾರೆ ಅಂತಾನೆ ಕಾಣಿಸ್ತಿಲ್ಲ ಅಮ್ಮ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆಯಾ ಈ ಡ್ರೆಸ್ ಅಲ್ಲಿ ಹೇರ್ ಸ್ಟೈಲ್ ಒಂದ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನೀನಂತೂ ಐಶ್ವರ್ಯ ರೈ ರೇಂಜಿ ಕಾಣಿಸ್ತೀಯ ಅಮ್ಮ ಈ ಡ್ರೆಸ್ ಅಲ್ಲಿ ಅಷ್ಟು ಸೂಪರ್ ಆಗಿದೆ ವಾವ್ ಚುಪ್ಪಿ ಹೇಗೆ ಕಾಣಿಸ್ತಿದೀಯ ಅಜ್ಜಿಗೆ ಈ ಡ್ರೆಸ್ ಅಜ್ಜಿ ನಿಜ ಹೇಳಬೇಕು ಅಂದ್ರೆ ನೀನ್ ಅಜ್ಜಿ ತರನೇ ಕಾಣಿಸ್ತಿಲ್ಲ ಸೂಪರ್ ಆಗಿ ಕಾಣಿಸ್ತಿದೀಯಾ ಅಜ್ಜಿ ಹೌದು ಮೇಡಮ್ ಈ ಡ್ರೆಸ್ ಅಲ್ಲಿ ನೀವು ಬಹಳ ಚೆನ್ನಾಗಿ ಕಾಣಿಸ್ತಿದೀರಾ ಈ ಡ್ರೆಸ್ ನಿಮಗೋಸ್ಕರನೇ ರೆಡಿ ಮಾಡ್ದಂಗೆ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೀರಾ ಮೇಡಮ್ ಇದನ್ನ ತಗೊಂಡೋಗಿ ಯಾವ್ದಾದ್ರು ಪಾರ್ಟಿಗೆ ವೇರ್ ಮಾಡಬಹುದು ನನಗೊಂತರ ನಾಚ್

ಹೌದು ಕಣವ ಪುಟ್ಟಿ ಆ ಕೆಂಪು ಡ್ರೆಸ್ಸು ಆಮೇಲೆ ಈ ಡ್ರೆಸ್ ತಗೊಂಡ್ಬಿಡ್ತೀನಿ ಒಳ್ಳೆ ಚೆನ್ನಾಗಿದಾವಲ್ಲ ನನಗೆ ಒಳ್ಳೆ ಒಳ್ಳೆ ಫಿಟಿಂಗ್ ಚೆನ್ನಾಗಿ ಆಯ್ತು ಕಡೆ ತಗೋ ನೋಡಿದ್ರಲ್ಲ ಫ್ರೆಂಡ್ಸ್ ಅಮ್ಮೈನ್ ಶಾಪಿಂಗ್ ಹೇಗಿತ್ತು ಅಂತ ಅಮ್ಮ ಹಾಕಿದ್ ಯಾವ ಯಾವ ಬಟ್ಟೆ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಅಮ್ಮ ಹಾಕಿದ್ ಕೆಂಪು ಡ್ರೆಸ್ ಸಕ್ಕದಾಗಿತ್ತು ಅಲ್ವಾ ಅಮ್ಮ ಕೆಂಪು ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ರು ಅಂತ ನಿಮಗೂ ಅನ್ಸಿದ್ರೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ ಹಾಗೆ ನಮ್ಮ ಚುಪ್ಪಿಸ್ ಕಾರ್ಟ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಆಯ್ತಾ ಥ್ಯಾಂಕ್ ಯು